ಒಂದು ನಿಮಿಷ ಇವರ ಮಾತಿಗೆ ನಾವು ಬರೋಣ. ಇವರೇನು ಹೇಳ್ತಿದ್ದಾರೆ, ಸರ್ಕಾರ ಕೋರ್ಟ್ ಆದೇಶವನ್ನು ಮೀರಿ ಹೋಗುವಾಗಿಲ್ಲ. ಕೋರ್ಟ್ ಆದೇಶ ಇವರಿಗೊಂದು ಪ್ರತಿ ಕಳಿಸಿಕೊಟ್ಟಿದೆ. ಅದರಲ್ಲಿ ಆದೇಶದಲ್ಲಿ ಏನಂತ ತಿಳಿಸಿದ್ದಾರೆ, 2016 ಏನು ನಾವು ಆದೇಶ ಮಾಡಿದ್ದೇವೆ ಅದರಲ್ಲಿ ಏನು, ಅದಕ್ಕೆ ಸಂಬಂಧಪಟ್ಟ ನಿಬಂಧನೆಗಳು ಏನು, ಅದರ ಬಗ್ಗೆ ಇವರು ಸ್ವಲ್ಪ ವಿವರಣೆ ಕೊಡಬೇಕು. ಏನು ನಿಬಂಧನೆ ಇದೆ ಅಂತ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮಾಡಿದ್ದೇವಲ್ವ ಸರ್, ಅದನ್ನು ಅಲ್ಲಿ ಹೋಗಿ ಸರ್ಚ್ ಮಾಡುವುದು ಯಾರು ಸರ್? ಈ ಕಂಡೀಷನ್ ಅನ್ನು ಅಲ್ಲಿ ಸರ್ಚ್ ಮಾಡುವುದು ಸರ್ಚ್ ಅಲ್ಲಿ ನೋಡುದಾರೆ ಅಲ್ಲಿ ಹೋಗಿ ಅಷ್ಟು ಕಂಡೀಷನ್ ಹಾಕಿದ್ದಾರೆ. ಅದು ಎಲ್ಲ ಕಂಡೀಷನ್ ಇದ್ರೆ ಮಾತ್ರ ಹೋಗ್ಬೋದಂತ ನೀವು ಚೆಕ್ ಮಾಡಿದ್ದೀರಾ? ಆ ಕಂಡೀಷನ್ಸ್ ಎಲ್ಲ ಮಾಡಿದ್ದೀರಾ ನೀವು? ಮತ್ತೆ ನೀವು ಹೇಗೆ ಇದೆಲ್ಲ ನಮ್ಮ ತಗ್ಗಿದ್ದಾರೆ ಮಾತ್ರ, ನಮ್ಮ ಯಾಪಡ ಜನ ಮಾತ್ರ ಜಾಸ್ತಿ ಸರ್. ಇವಾಗ ನಮ್ಗೆ ನ್ಯಾಯ ಬೇಕು, ನಮ್ಗೆ ಸಿಂಪಲ್ ಆಗಿ ನೀವು ಹೇಳಿ ಇವರು ಮಾಡಿದ ನ್ಯಾಯ ತಪ್ಪ ಸರಿ ಅಂತ ಹೇಳಿ ಸರ್. ಇಲ್ಲದಿದ್ರೆ ನಿಬಂಧನೆ ತಿಳಿಸಿ, ಸಾರ್ವಜನಿಕ ಮುಂದೆ ತಿಳಿಸಿ, ತೆರೆಮರೆಯಲ್ಲಿ ಬೇಡ, ಸಾರ್ವಜನಿಕ ಹೇಳಿ ಸರ್. ನಾವು ಅಸಹಾಯಕನಾಗಿದೆ ಅಂತ ಬರೆದು ಹೇಳಿದ್ರೆ ಈಗ ನಾವು ಅಸಹಾಯಕನಾಗಿದೆ ಬರೆದುಕೊಡುದು ಬೇಡ. ಪರಿಸ್ಥಿತಿ ಮಾಧ್ಯಮದ ಮುಂದೆ ಹೇಳಿ ನಾನು ಅಸಹಾಯಕ ಅಂತ. ಎಲ್ಲರನ್ನು ಕರಿಬೇಕಿತ್ತು ಅವರನ್ನು. ನ್ಯಾಯಾಲಯದ ಆದೇಶಕ್ಕೆ ನಾನು ಮೀಟಿಂಗ್ ನಾನೇನು ಸರ್ ನ್ಯಾಯಾಲಯ ಮಾತ್ರ ಅಲ್ಲ ಪತ್ರಕರ್ತರ ನಾವು ಕಾರ್ಯಾಂಗ ಸರ್, ಕಾರ್ಯಾಂಗಾಗಿ ನಿಮ್ಮಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ಅಲ್ಲಿಗೆ ಮುಗೀತಾ? ನಮ್ಗೆ ವಿಚಾರತೆ ಯಾರು ಮಾಡಿ ಕೊಡ್ತಾರೆ? ನಮಗೆ ಆ 14 ನಿಬಂಧನೆ ಮಾಧ್ಯಮದ ಮುಂದೆ ಓದ್ಬೇಕಾಗಿ ನಾವು ನೋಡುವ, ನಾವು ನೋಡುವ ಅದು ಎಷ್ಟು ಸರಿ ಇದೆ. ನಿಬಂಧನೆಯನ್ನು ಮಾಧ್ಯಮದ ಮುಂದೆ ಅವರು ಹೇಳಬೇಕು. ಕೊಡ್ತೇನೆ ಅವರಿಗೆ ಅದನ್ನು ಓದಿ ಆಗಿ 14 ಇಂಗ್ಲೀಷಲ್ಲಿ ಇದೆ ಮೇನ್ ಮೇಲೆ ಇದನ್ನು ಓದ್ತೇನೆ. ನಾನು ಮುಟ್ಟ ಮುಟ್ಟ ಲೈಟ್ ಫಿಶಿಂಗ್ ಶುಡ್ ನಾಟ್ ಬಿ ಪರ್ಮಿಟೆಡ್ ವಿತ್ ಟೆರಿಟೋರಿಯಲ್ ವಾಟರ್ಸ್. ಕೇಳಿಸುತ್ತೆ ಬಿಡಿ, ಜೋರಾಗಿ ಓದ್ತೇನೆ. ಇನ್ ಆರ್ಡರ್ ಟು ಪ್ರೊಟೆಸ್ಟ್ ದ ಇಂಟ್ರೆಸ್ಟ್ ಆಫ್ ಟ್ರೆಡಿಷನಲ್ ಫಿಷರ್ ಪ್ರಿವೆಂಟ್ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಆಲ್ಸೋ ಟು ಪ್ರೊಟೆಕ್ಟ್ ಕೋಸ್ಟಲ್ ಫಿಶ್ ಸ್ಟಾಕ್ಸ್ ದಿಸ್ ರೆಗ್ಯುಲೇಷನ್ ಈಸ್ ವಿತಿನ್ ರೈಟ್ಸ್ ಆಫ್ ಮ್ಯಾರಿಟೈಮ್ ಸ್ಟೇಸ್. ಹೌಎವರ್ ಟ್ರೆಡಿಷನಲ್ ಲೈಟ್ ಫಿಶಿಂಗ್ ಪ್ರಾಕ್ಟೀಸಸ್ ಸಚ್ ಆಸ್ ಚೈನೀಸ್ ಡಿಪ್ ನೆಟ್ ಬೋಟ್ ಸೀ ಆ್ಯಂಡ್ ಟ್ರಾಮಲ್ ನೆಟ್ಸ್ ಇನ್ ಸರ್ಟೈನ್ ಡಿಸ್ಟ್ರಿಕ್ಟ್ಸ್ ಆಫ್ ಕೇರಳ ಮೇ ಕೆಪ್ಟ್ ಔಟ್ಸೈಡ್ ದ ಪರ್ವ್ಯೂ ಆಫ್ ದಿಸ್ ಡೈರೆಕ್ಷನ್. ಇದೇನು ಕಂಡೀಷನ್ ಅಲ್ಲ ಇದು. ಇದು ಕಂಡೀಷನ್ ಏನು? ಕಂಡೀಷನ್ ಯೂಸ್ ಆಫ್ ಲೈಟ್ ಶುಡ್ ನಾಟ್ ಬಿ ಅಲೌಡ್ ಫ್ರಮ್ ಫಿಶಿಂಗ್ ಗಿಯರ್ ಟ್ರಾಲ್ಸ್ ಅಂಡ್ ಸ್ಟೇಟ್ ಗಿಯರ್ ಸಚ್ ಆಸ್ ಟ್ರಾಪ್ ಸ್ಪಾಟ್ಸ್ ಲಾಂಗ್ ಲೈನ್ಸ್ ಅಂಟಿಲ್ ಸೈಂಟಿಫಿಕ್ ಸ್ಟಡೀಸ್ ಪ್ರೂವ್ ದ ಅಬ್ಸೆನ್ಸ್ ಆಫ್ ಇಂಪ್ಯಾಕ್ಟ್ಸ್. ಯೂಸ್ ಆಫ್ ಆರ್ಟಿಫಿಷಿಯಲ್ ಲೈಟ್ಸ್ ಸರ್ಫೇಸ್ ಇದಿದೆ ನೋಡಿ, ಯೂಸ್ ಆಫ್ ಆರ್ಟಿಫಿಷಿಯಲ್ ಲೈಟ್ಸ್ ಸರ್ಫೇಸ್ ಆರ್ ಅಂಡ್ ಸಬ್ಮರ್ಜ್ಡ್ ಶುಡ್ ನಾಟ್ ಬಿ ಪರ್ಮಿಟೆಡ್ ಫ್ರಮ್ ಡ್ರಿಫ್ಟಿಂಗ್ ಫಿಶ್ ಅಗ್ರಿಗೇಟಿಂಗ್ ಡಿವೈಸಸ್ DAFD ಟಾರ್ಗೆಟಿಂಗ್ ಟೂನಾಸ್ ಆಸ್ ರಿಸರ್ವ್ಡ್ ಬೈ ದ DAFD. ಔಟ್ಸೈಡ್ ದ ಟೆರಿಟೋರಿಯಲ್ ವಾಟರ್ ಲೈಟ್ ಫಿಶಿಂಗ್ ಮೇ ಬಿ ಪರ್ಮಿಟೆಡ್ ಇಫ್ ಆಥರೈಸ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ DADF. ಇದೊಂದು ಇದು ಅಂದರೆ DADF ಇಂದ ಪರ್ಮಿಷನನ್ನು ತಗೊಳ್ಬೇಕು. ಇದನ್ನು ಇದು ಇದು ಸರಿ ಇಲ್ಲ ಜರಾಕ್ಸ್. ಹಾಕೊರ್ಲೆ.
ಮುಂದೆ ಆಗುವ ಅನಾಹುತಗೆ ನಮ್ಮ ಡಿಡಿಯವರೇ ಕಾರಣ. ಇಲ್ಲಿ ಘೋಷವಾಗಿ ಹೇಳ್ತಾ ಇದ್ದೇವೆ, ಕಾನೂನನ್ನು ನಾವು ಕೈಗೆತ್ತಿಕೊಳ್ಳುವುದಿಲ್ಲ. ಆದರೆ ಅವರು ನ್ಯಾಯಯುತವಾಗಿ ನಮಗೆ ನ್ಯಾಯವನ್ನು ಕೊಡಬೇಕು. ನಾನು ಅಸಹಾಯಕ, ನಾನು ಯಾರಿಗೂ ಇದು ಮಾಡುವುದಿಲ್ಲ, ಕರೆದು ಹೇಳುವುದಿಲ್ಲ ಅಂತ ಹೇಳೋದಾದ್ರೆ ಅದು ಅವ್ರ ತಪ್ಪು. ಅವರಿಗೆ ಅಧಿಕಾರ ಉಂಟು. ಇಲ್ಲಿ ಇದನ್ನು ಇತ್ಯರ್ಥ ಆಗುವ ತನಕ ಯಾರು ಫಿಶಿಂಗ್ ಹೋಗಬಾರ್ದು ಅಂತೇಳಿ ಅವರು ಆದೇಶ ಮಾಡಬೇಕು. ಅವರು ಆದೇಶ ಮಾಡುದಿಲ್ಲ ನಾನೆಂದು ಯಾವ ರೀತಿಯಲ್ಲಿ ಹೇಳ್ತಾರೆ? ಮತ್ತೆ ಯಾರು ನಾವು ಆದೇಶ ಮಾಡ್ಬೇಕಾ? ಇವತ್ತೆಲ್ಲ ಬಂದು ಹೋಗ್ತದೆ, ಅದಕ್ಕೋಸ್ಕರ ಅವರನ್ನು ಇಟ್ಟಿದ್ದು ಇಲ್ಲಿ ಡಿಡಿಯಾಗಿ. ನಮ್ಗೆ ತೊಂದರೆ ಬಂದಾಗ, ಪ್ರತಿಯೊಬ್ಬರಿಗೆ ತೊಂದರೆ ಬಂದಾಗ ಆ ತೊಂದರೆಯನ್ನು ನಿವಾರಿಸಲಿಕ್ಕೋಸ್ಕರ. ಸರ್, ಇಲ್ಲಿ ಕೇಳಿ, ಹೈಯರ್ ಅಥಾರಿಟಿಯಿಂದ ನಾನು ಪರ್ಮಿಷನ್ ತಗೊಂಡು ನಾನೇನಾದ್ರು ಮುಂದೆ ಸ್ಟೆಪ್ ಇಡಬೇಕಾಗ್ತದೆ. ನೀವು ಬರೀ ಅವರಿಗೆ ಬರುವ ಪರ್ಮಿಷನ್ ಇದರಲ್ಲಿ ಉಂಟಲ್ಲ ಪರ್ಮಿಷನ್.